ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಇದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ನಿಂಬಳಗೆರೆ ಗ್ರಾಮ. ವೀಕ್ಷಕರೇ, ಇಲ್ಲಿ ಕುಡಿಯ ನೀರಿನ ಪರಿಸ್ಥಿತಿ ನೋಡಿದರೆ ಅದು ಅಯೋಮಯ ಅಂತ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ ನೋಡಿ, ದನಗಳಿಗೆ ಪಾಚಿಗೆಟ್ಟಿದ ಒಂದು ಬಾನಿಯಲ್ಲಿ ನೀರನ್ನು ಕುಡಿಸ್ತಾ ಇದ್ದಾರೆ. ಅದು ಸ್ವಚ್ಛತೆಯೇ ಮಾಡ್ತಾ ಇಲ್ಲ, ಪಂಚಾಯಿತಿಯವರು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂಥೇಳಿ ಗ್ರಾಮಸ್ಥರು ದೂರಿದ್ದಾರೆ. ಇಂಥ ಒಂದು ಅವ್ಯವಸ್ಥೆಯನ್ನು ನೀವೆಲ್ಲ ನೋಡಿರ್ಲಿಕ್ಕಿಲ್ಲ ಅನಿಸುತ್ತೆ. ವೀಕ್ಷಕರೇ, ಪಾಚಿಗೆಟ್ಟಿದ ನೀರು ಕುಡಿಯಲು ಇವೇ ನೀರಂತೆ, ಟ್ಯಾಂಕಿಗೆ ಏರಿಸ್ತಾರೆ, ಟ್ಯಾಂಕೇ ತೊಳೆಯಲ್ಲ ಅಂತ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ನೋಡಂಬರ್ರಿಗಪ್ಪ ನೀರ ಅದು ತೊಟ್ಟಾಗದ ಟ್ಯಾಂಕಿ ಒಳಗೆ ನೀರ ಸರಿ ಬಿಡಲ್ಲ. ಎಷ್ಟು ದಿನಕ್ಕೆ ಒಂದ್ಸಲ ಬರ್ತಾರೆ? ದನ ಕರುಗಳಿಗೆ ಕಬ್ಬಿ ಜಂಡೆಲ್ಲ ಹೇಳ್ದತ್ತಲ್ಲ ಅಣ್ಣ, ಅದೇ ಅವ್ರದ್ರಲ್ಲ ಅವರು ಇವ್ರ ಪಂಚಾಯತ್ಗದ್ರಲ್ಲ ಇವ್ರ ನೆಂಬರ್ ನೋಡಿ, ಇವ್ರ ನೆಂಬರ್ ಹೇಳ್ರಿ ಹೇಳ್ರಿ. ಮಂಗಪುರದಂಗ ಎಲ್ಲ ಗೊಬ್ಬ ಐತೆ, ಎಲ್ಲ ಒಣ ಮಾಡಕ್ಕ ಬೇಡ, ಅವರು ಎಲ್ಲಿ ಮಾಡಿಂಗ್ ಹಾಕಿ ಎಲ್ಲ ಒಣ ಮಾಡ್ಬೇಕು. ತಮ್ಮ ಹೆಸರು? ಮುಗಪ್ಪ, ತವರ್ ಮುಗಪ್ಪ. ಕಾಲರಾ, ಡೆಂಗ್ಯು ಮುಂತಾದ ಜ್ವರಗಳಿಂದ ಬಳಲುತ್ತಿರುವ ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸ್ವಚ್ಛತೆ ಇಲ್ಲದೆ ಇರೋದು ದುಸ್ಥಿತಿಯೇ ಸರಿ. ವೀಕ್ಷಕರೇ, ಇದು ನಿಂಬಳಗೆರೆ ಗ್ರಾಮದ ಪರಿಸ್ಥಿತಿ. ಹೀಗಾದರೆ ಜನರ ಆರೋಗ್ಯದ ಮೇಲೆ, ಪಶು ಪಕ್ಷಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂಥೇಳಿ ಜನರು ನೋವನ್ನು ತೋಡಿಕೊಂಡರು. ನಮ್ಮ ಮನ್ವಂತರ ಟಿವಿಯ ಮುಂದೆ ಈ ರೀತಿಯ ಆ ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ ಗ್ರಾಮಸ್ಥರು, ಈ ರೀತಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಅಂಥೇಳಿ ಗ್ರಾಮಸ್ಥರು ಮನವಿ ಮಾಡಿದರು. ಬನ್ನಿ, ಅವ್ರನ್ನ ಮತ್ತೆ ಮಾತಾಡ್ಸೋಣ. ಇನ್ನೂ ಹಲವು ಗ್ರಾಮಸ್ಥರು ಮಾತಾಡಿದ್ದಾರೆ. ಪಾಲಕ್ಷಿ, ಏನಾಯ್ತು, ಎಷ್ಟು ದಿನಕ್ಕೆ ಒಂದ್ಸಲ ತೊಳಿತಾರೆ? ನೀವು ವೀಡಿಯೋ ಮಾಡಿ, ನೀವು ತೊಳೆದಿರಿ, ನೀವು ಪಂಚಾಯತಿ ಸಂಬಂಧ ಇಲ್ಲ, ನೀವು ತೊಳೆದಿರಿ. ನಮ್ದೇ ಮತ್ತೆ ವರ್ಷ ಹತ್ತು ವರ್ಷ ಆಕತ್ತೆ, 5 ವರ್ಷ ಆಕತ್ತೆ. ಆ ನೀರ ಹೆಂಗ್ ಕುಡಿಬೇಕು ನೋಡ್ತ ನೀವ ಕುಡಿಯ ನೀರಾ? ಇದೇನ್ ಬಾಯಿ ಹಿಂಗ ತೆಗ್ದಿರ್ತಾರ ಹಿಂಗ? ಏನ್ ಅದೆಲ್ಲ ಹೆಂಗೆ ಕಪ್ಪಿ ಜಂಡಲ್ಲ ಅದು? ಬೀಚಿಂಗ್ ಪೌಡರ್ ಹಾಕಿತ್ತ ಅಷ್ಟ, ಬೀಚಿಂಗ್ ಪೌಡರ್ ಹಾಕಿದಂಗ್ ಮಾಡೋದು ಸುಮ್ಮಗದು. ನೋಡ್ ಕಪ್ಪಿ ಜಂಡ ಎಷ್ಟು ಮಟ್ಟಿಗಿದ್ರು ಬಹಳ ರೈತರಿ ಮತ್ತೆ ಏನಾಗುತ್ತೆ ನಾವು? ಅದು ಹಂಗೈತಾ? ಇನ್ನೊಂದು ಟ್ಯಾಂಕ್ ಎಷ್ಟದ ಟ್ಯಾಂಕ್? ಅದೇ ಪೈಪ್ ಅಷ್ಟು ಹಂಗಿಟ್ಟಾರ ಆ ಕಡೆ? ಅಲ್ಲಣ್ಣ, ಇಲ್ಲಿ ಯಾಕೆ ಓಟಿ ಟ್ಯೂಬ್ ಎಲ್ಲ ಅವಾಗ ಬಿದ್ದು ಬಿಟ್ಟಾವು? ತಮ್ಮ ಹೆಸರು? ಅಲ್ಲ ಅಲ್ಲ, ತಮ್ಮ ಹೆಸರು? ತಮ್ಮ ಹೆಸರು? ನಾವಲ್ಲಿ ನೀರ್ ಗಂಟೆ ಹಾಲಪ್ಪ. ಹಾಲಪ್ಪ, ನೀವು ಏನು ಸುಮ್ಮನೆ? ಜವಾನ್. ಜವಾನ್ರಾ? ಅಲ್ಲಿ ಜವಾನ್ರ? ಹಾ ಹಾ, ಇದೆಲ್ಲ ಇಲ್ಲಿ ಕಸ ಇದೆಲ್ಲ ಐತಲ್ಲ, ಅದನ್ನ ಏನು ಕೇಳಲ್ಲ ಯಾರು? ಎಲ್ಲ ಹೇಳ ಸಾಕಾಗೈತಿ. ಇದೇನ್ ಚರಂಡಿ ಹಿಂಗ ಐತಲ್ರಿ? ಯಾವಾಗ ಮಾಡಿಲ್ಲ? ನೀವು ರಿಟೈರ್ಡ್ ಮೀಟರ್ ಆಫೀಸರ? ಓಕೆ. ತಮ್ಮ ಹೆಸರು? ಸುಬ್ರಾವ್. ಸುಬ್ರಾವ್, ಓಕೆ. ಇಲ್ಲಿ ಒಟ್ಟು ಚರಂಡಿ ಯಾವತ್ತು ಕ್ಲೀನ್ ಮಾಡಲ್ಲ? ಇಲ್ಲಿ ಕುಡಿಯ ನೀರು ಹೆಂಗ್ ಬರ್ತಾವ್ರಿ? ಎಲ್ಲ
ನೀರು ಪರವಾಗಿಲ್ಲ, ಕುಡಿಯೋ ನೀರೇನು ಬರ್ತದೆ, ಅಂತೇನು ಪ್ರಾಬ್ಲಮ್ ಇಲ್ಲ. ಇದು ಮಾತ್ರ ಸುಮ್ಮರ್ಯಾದ. ತಮ್ಮ ಹೆಸರು? ಬಸವರಾಜ್. ಮೇನ್ ಶರಣ್ಗಳು ಯಾವ ತೆಗಿಸಿಲ್ಲ, ಎಲ್ಲ ಪ್ಯಾಕ್ ಆಗಿ ರೋಡ್ ಮೇಲೆ ನೀರು ಬರ್ತಾ ಇದೆ. ನೋಡೋ ಊರಾಗ ಈ ತರ ಎಲ್ಲ ಈ ತರ ಹೊಲ್ಸ್ ಮಾಡ್ಕೊಂಡ್ ಇದ್ದಾರೆ ನಮ್ಮ ಸರ್. ಪಂಚಾಯತ್ ನೀರಿನ ಟ್ಯಾಂಕ್ ಯಾವಾಗ ತೊಳೆತದ್ರಿ? ನೀರಿನ ಟ್ಯಾಂಕ್ ಒಂದು ವರ್ಷಗಟ್ಟಲೆ ನಾವು ನೋಡಿಲ್ಲ ಸರ್. ತೊಳೆಯೋದ ನೋಡಿಲ್ಲ ನೋಡಿಲ್ಲ ಸರ್. ಊರ್ ಮಿಂದ ಏನು ಕಸ ಎಲ್ಲ ಅಲ್ಲೇದಲ್ಲಿ ಸಜ್ಜು ಬಿಡ್ತದಲ್ಲ ಸರ್? ಇಲ್ಲಿದ್ದ ಅಲ್ಲ, ಈ ಊರೆಲ್ಲ ತೋರಿಸಿಂತ ಬರ್ತೀನಿ ಬೇಕಾರ. ಎಲ್ಲ ಆತಾಗ ಕಸ ಹಿಂಗೆ ಬಿಡ. ಯಾವ ಒಂದು ದೇವಸ್ಥಾನ ತಗ ಇದ್ರ ತಗ ಅಲ್ಲಿ ಇಲ್ಲ ಸರ್. ಎಲ್ಲ ತೆಗಿದಾವಲ್ಲ ಸರ್? ಎಲ್ಲ ತೆಗಿದೇವ ತೋರ್ಸ್ತೀವಿ ಬೇಕಾರ. ಊರೆಲ್ಲ ಡ್ಯಾಟ್ ಎಂಕ್ವೈರಿ ಮಾಡಿ ಸರ್. ಹೌದಲ್ಲ ಸುರೇಶ್, ಈ ಚರಂಡಿ ಕ್ಲೀನ್ ಮಾಡ್ತಾರ? ಎಲ್ಲ ಎಲ್ಲೆಲ್ಲೆಲ್ಲ ಚರಂಡಿ ಸುದ್ದಿ ಹತ್ತಂಗಲ್ಲ ಅಲ್ಲಿ. ಅಲ್ಲಿ ಕುಡಿಯೋ ನೀರು ಏನಣ್ಣ? ಹಂಗ ಓಪನ್ ಆಗಿ ಬಾಳೆ ಕಪ್ಪೆ ಜಂಡ ಹೇಳ್ದಲ್ಲ. ಕುಡಿಯೋ ನೀರು ಕಪ್ಪೆ ಜಂಡ ಹಾಳಿಗೆ ಹೋಗ್ಲಿ, ಅಲ್ಲಿ ಸರಿ ಕುಡ್ದು ಅಲ್ಲಿ ಬಾ, ಅಲ್ಲಿ ಇದು ವಾಲಿಂತ ಏಸಾಕ್ಯಾರ ನೋಡು. ಕುಡಿಯೋ ನೀರು ಹಾಳಾಗಿ ಹೋಗ್ಲಿ, ಕುಡಿಯೋ ನೀರು ಹಾಳಾಗಿ ಹೋಗ್ಲಿ, ಅಲ್ಲಿ ಸರಿ ಕುಡ್ದು ಅಲ್ಲಿ ಇದ್ರತಾಗ ವಾಲ್ ತಿರುತ್ತಾರ ನೋಡ್ರಿ. ಅಲ್ಲಿ ಏಸದ ಸುಮ್ಮನೆ ಅಲ್ಲಿ ಲೀಡೇ ಮಾಡಿ ಚರಂಡಿಗಳಿಲ್ಲ, ಚರಂಡಿ ಇದ್ರು ಅವ್ರು ಇದು ಮಾಡಿ ನೋಟ ಚರಂಡಿ ರೋಡಿಗಿಲ್ಲ, ಅದು ಅವ್ರ ಅವ್ರ ಮನೆ ಹತ್ರ ಇದು ಮಾಡಿ ಬಿಂಗುಗುಂಡಿ ಮಾಡ್ಯಾರ. ಅವ್ ನೀರ್ ಒಳಕ್ ಬಿಟ್ಟಲ್ಲ, ಇವೆಲ್ಲ ಸೀರಿಂಗ್ ಬಿಟ್ಟದಾರ. ಸೀರಿಂಗ್ ಬಂದು ರೇಸಿ ನಮ್ಮ ಮನೆಗಳಿಗೆಲ್ಲ ಸೀರಿ ಎಲ್ಲ ಊರಾಗ ಹೋಗ್ತಾರೆ ಸರ್. ನೋಡೋ ಊರಾಗ ಹೋಗ್ತಾರೆ ಸುಮ್ಮನೆ ಗಲಿ ನೀರ ಹೋಗ್ತದೆ. ಅದಕ್ಕಾಗಿ ಎಲ್ಲ ಊರಾಗೆಲ್ಲ ಭಾಳ ಇದಾಗಿಬಿಡತ್ತೆ, ಎಲ್ಲ ವಾಂತಿ ಬೇದಿ ಆಗ್ತಕ್ಕಂತೆ. ಅವ್ರಿಗೆಲ್ಲ ನೀರಿನ ಸಮಸ್ಯೆ, ನೀರಿನ ಟ್ಯಾಂಕಿಂದ ಎಲ್ಲ ಕೆಟ್ಟ ಬಿಡವ, ಒಣಗಿಲ್ಲ ಹಚ್ಚಕತ್ತಲ್ಲ. ಒಂದು 3-4 ಸಲ ಪಿ ಡಿ ಓ ಕೇಳಿದ್ರೆ ಯಾರು ಬಂದು ಅವ್ರು ಒಂದು ಟೆಲಿಕಾಕ್ಷನ್ ಅಲ್ಲ ಏನು ಇದು ಮಾಡೋದಿಲ್ಲ, ನೀರಿನ ಸಮಸ್ಯೆನೇ ಇದು ಮಾಡ್ತದೆ. ಭಾಳ ಸಮಸ್ಯೆ ಐತಿ ಮತ್ತು ಊರಿಗೆಲ್ಲ ಭಾರಿ ಗುಪ್ಪ ಐತಿ, ಭಾರಿ ವಲಸೆ ಐತಿ. ಯಾವುದು ಹೇಳಿದ್ರು ಪಿ ಡಿ ಓ ಯಾವುದು ತೆಲಿಕಾಕ್ಷನ್ ಅಲ್ಲ, ಕೆಲಸ ಮಾಡಿಸಲ್ಲ ಏನಿಲ್ಲ. ಇಲ್ಲೆಲ್ಲ ಸ್ವಲ್ಪ ಇದು ಮಾಡ್ತಾನೆ ಮಾಡ್ತಾನೆ ಸರಿಗಿಲ್ಲ. ಒಟ್ಟು ರೋಟಿ ಬಿಟ್ಟ ನೋಡಿ, ಅಲ್ಲೇ ಬಿಟ್ಟ ನೋಡಿ ರೋಟಿ, ಅಲ್ಲಿ ಬರ್ತದೆ ನೋಡಿ. 3-4 ಮನೆ ನೀರು ರೋಟಿ ಬಿಡ್ತದೆ, ಅಲ್ಲಿ ಸೀದಾ ಬಚ್ಚಲ್ ನೀರ ರೋಟಿ ಬಿಟ್ಟರು. ಮೇನ್ ರೋಡ್ ಅದು ಬಂದು ಜನಕ್ಕೆ ಬಂದ್ರೆ ಬಸ್ ಲಾರಿ ಏನಾದ್ರು ಬೇಕು ಬಂದ್ರೆ ಎಲ್ಲ ಮುಂಚೆ ಸಿಗಿದೆ ನೀರೆಲ್ಲ. ಅದು ಸೀದಾ ಊರ ಹೋಗ ಒಳ ಹೋಗೋದು. ಅಲ್ಲಿ ಮೆಡಿಕಲ್ ಶಾಪ್ ಐತಿ, ಮೆಡಿಕಲ್ ಶಾಪ್ ಜನ ಹತ್ರ ಬಂದಾಗ ಅಲ್ಲೆಲ್ಲ ನೀರೆಲ್ಲ ಅಲ್ಲೇ ಹರಿತವೆ. 24 ಚರಂಡಿ ನೀರು ಬಚ್ಚಲ್ ನೀರು 24 ಹರಿತವೆ ಬಿಡ್ರಿ. ಇಷ್ಟು ಕಲಿಸಿ ಮೇನ್ ಇರೋದ ಸಿಕ್ಕಾಪಟ್ಟೆ ನೀರ್ ಇರ್ತಾವ ಇಲ್ಲ. ಅಲ್ಲೇ ಜನ ಸಿಕ್ಕಾಪಟ್ಟೆ ಹುಡ್ರು ಆರು ಸಣ್ಣ ಹುಡ್ರಲ್ಲ ಕೂಸ್ಗಳು ಆಟ ಆಡ್ತಾರೆ, ಬೈಕ್ ಬರ್ತಾವ, ಟ್ರಿಪ್ ಶಾಲೆ ಬೇರೆ ಐತಿ. ಅಲ್ಲಿ ನೋಡ್ರಿ ಸರ್, ಅದೆಲ್ಲ ನೀನ್